ಡಿಜಿಟಲ್ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ವಿಡಿಯೋ ಎಂಬುದು ಅತ್ಯಂತ ಮುಖ್ಯವಾದ ಅಂಗ. ನೀವು ಸಹ ಹಲವಾರು ವಿಡಿಯೋಗಳನ್ನು ನೋಡಿರ್ತೀರಿ, ತರಗತಿಯಲ್ಲಿ ವಿಡಿಯೋ ಪ್ರದರ್ಶನ ಮಾಡಿರ್ತೀರಿ, ಅದು ಸ್ವಂತದ್ದೇ ವಿಡಿಯೋ ಆಗಿರ್ಬೋದು ಅಥವಾ ಬೇರೆಯವರು ಕ್ರಿಯೇಟ್ ಮಾಡಿರೋಂತಹ ವಿಡಿಯೋ ಆಗಿರಬಹುದು. ಈ ಸೆಷನ್ ಅಲ್ಲಿ ನಾನು ಹೇಳಿಕೊಟ್ಟಿರುವಂತಹ ಒಂದು ವಿಷಯ ಅಂತಂದ್ರೆ, ನಿಮ್ಮ ಸ್ವಂತದ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಥವಾ ಇರುವಂತಹ ವಿಡಿಯೋಗಳನ್ನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು, ಮಾರ್ಪಾಡು ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಈ ಮಾರ್ಪಾಡು ಮಾಡೋದಕ್ಕೋಸ್ಕರ ಇರುವಂತಹ ಒಂದು ಟೂಲ್, ಓಪನ್ ಸೋರ್ಸ್ ಟೂಲ್ ಯಾವುದು ಅಂತ ಹೇಳಿದ್ರೆ, ಓಪನ್ ಶಾಟ್ ಅನ್ನುವಂತಹ ಒಂದು ಓಪನ್ ಸೋರ್ಸ್ ಟೂಲ್ ಅನ್ನ ನಾನು ಈಗ ಬಳಸ್ತಾ ಇದ್ದೀನಿ. ಓಪನ್ ಸೋರ್ಸ್ ಅನ್ನ ಲಾಂಚ್ ಮಾಡೋದನ್ನ ನೀವು ಆಲ್ರೆಡಿ ಇಂಡಕ್ಷನ್ ಪ್ರೋಗ್ರಾಮ್ ಅಲ್ಲಿ ಕಲ್ತಿದ್ದೀರಿ. ಇಲ್ಲಿ ನೀವು ಸ್ಕ್ರೀನ್ ಅನ್ನ ಅಬ್ಸರ್ವ್ ಮಾಡೋದಾದ್ರೆ, ಈ ಸ್ಕ್ರೀನ್ ನಿಮಗೆ ಇಂಡಕ್ಷನ್ ಪ್ರೋಗ್ರಾಮ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪರಿಚಯ ಆಗಿದೆ. ನಾವು ಯಾವುದೇ ಫೈಲ್ಗಳನ್ನ ಈ ಓಪನ್ ಶಾಟ್ಗೆ ತಗೊಂಡ್ ಬಂದ್ರೆ ಆ ಫೈಲ್ಗಳೆಲ್ಲ ಈ ಜಾಗದಲ್ಲಿ ಬಂದಿರುತ್ತೆ. ಅದರಲ್ಲಿ ವಿಡಿಯೋ ಬೇರೆ, ಆಡಿಯೋ ಬೇರೆ, ಇಮೇಜ್ ಬೇರೆ ಬಂದಿರುತ್ತೆ. ಹಾಗೆಯೇ ಇಲ್ಲಿ ನೀವು ಪ್ರಿವ್ಯೂ ನೋಡ್ಬೋದು. ನೀವು ಏನು ವಿಡಿಯೋ ಕ್ರಿಯೇಟ್ ಮಾಡ್ತೀರಿ ಅದರ ಮುನ್ನೋಟ ಇಲ್ಲಿ ನಿಮಗೆ ಸಿಗುತ್ತೆ. ಇರುವಂತಹ ಫೈಲ್ಗಳನ್ನ ಹಾಗೆ ಇಟ್ಟರೆ ಯಾವುದೇ ರೀತಿ ಎಡಿಟ್ ಮಾಡೋಕೆ ಆಗೋದಿಲ್ಲ. ಎಡಿಟ್ ಮಾಡೋದಕ್ಕೋಸ್ಕರ ಅಂತಾನೆ ನಾವು ಅದನ್ನ ಟ್ರ್ಯಾಕ್ ಬೇರೆ ಬೇರೆ ಟ್ರ್ಯಾಕ್ಗಳಿಗೆ ತಗೊಂಬರ್ತೀವಿ. ಆ ಟ್ರ್ಯಾಕ್ಗಳು 0, 1, 2, 3, 4 ಅಂತ ಇರುತ್ತೆ. ಆ ಯಾಕೆ ಆ ನಂಬರ್ಗಳನ್ನ ಕೊಟ್ಟಿದ್ದಾರೆ ಅಥವಾ ಅದರ ಪ್ರಯೋಜನ ಏನು ಅಂತ ಮುಂದೆ ನೋಡೋಣ. ಸದ್ಯಕ್ಕೆ ನನಗೆ 4 ಅಥವಾ 5 ಟ್ರ್ಯಾಕ್ಗಳ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ನಾನು ಕೆಲವು ಟ್ರ್ಯಾಕ್ಗಳನ್ನ ತೆಗಿತಾ ಇದ್ದೀನಿ, ರೈಟ್ ಕ್ಲಿಕ್ ಮಾಡಿ ತೆಗಿತಾ ಇದ್ದೀನಿ. ಈಗ ಕೆಲವೊಂದು ಫೈಲ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋಣ. ಇಂಪೋರ್ಟ್ ಮಾಡೋದು ನಿಮಗೆ ಗೊತ್ತಿದೆ. ಈಗ ನಾನು ಸೈನ್ಸ್ ಡಿಜಿಟಲ್ ಸ್ಟೋರಿ ಅಂತ ಒಂದು ಫೋಲ್ಡರ್ ಮಾಡಿಕೊಂಡು ಆ ಫೋಲ್ಡರ್ನಲ್ಲಿ ಕೆಲವು ಇಮೇಜಸ್ಗಳಿದೆ, ಇಮೇಜಸ್ಗಳನ್ನು ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ತೀನಿ. ಇಮೇಜ್ ಫೈಲ್ಗಳು ಇಂಪೋರ್ಟ್ ಆಯಿತು. ಆ ಇಮೇಜ್ ಫೈಲ್ಗಳು ಇಂಪೋರ್ಟ್ ಆಗಿದ್ದು ಇಮೇಜ್ ಅನ್ನೋ ಕಡೆ ನನಗೆ ಸಿಗುತ್ತೆ. ಆಡಿಯೋ ಅನ್ನೋ ಕಡೆ ಕ್ಲಿಕ್ ಮಾಡಿದರೆ ಅಥವಾ ವಿಡಿಯೋ ಅನ್ನೋ ಕಡೆ ಕ್ಲಿಕ್ ಮಾಡಿದರೆ ಆ ಫೈಲ್ಗಳು ಯಾವುದು ಕಾಣಿಸೋದಿಲ್ಲ. ಯಾಕಂತ ಹೇಳಿದ್ರೆ ವಿಡಿಯೋ ಅನ್ನೋ ಇಂಟರ್ಫೇಸ್ ಅಲ್ಲಿ ಬರೀ ವಿಡಿಯೋ ಫೈಲ್ಗಳು ಮಾತ್ರ ಓಪನ್ ಆಗುತ್ತೆ. ಆಡಿಯೋ ಅಂತಿದ್ರೆ ಆಡಿಯೋ ಫೈಲ್ಗಳು ಮಾತ್ರ ತೋರಿಸುತ್ತೆ. ಉದಾಹರಣೆಗೆ ಒಂದು ವಿಡಿಯೋ ಫೈಲ್ನ ಇಂಪೋರ್ಟ್ ಮಾಡ್ತೀನಿ ನಾನು. ಇಲ್ಲಿದೆ ವಿಡಿಯೋ ಫೈಲ್ ಒಂದು, MP4 ಫಾರ್ಮೆಟ್ ಅಲ್ಲಿದೆ. ಇದನ್ನ ಓಪನ್ ಮಾಡಿದ್ದೀನಿ. ಅದು ವಿಡಿಯೋ ಜಾಗದಲ್ಲಿ ಬಂತು, ಆದರೆ ಆಡಿಯೋ ಜಾಗದಲ್ಲಿ ಅದು ಬರೋದಿಲ್ಲ. ಹಾಗೆಯೇ ಆಡಿಯೋ ಫೈಲ್ನ ಕೂಡ ಇದೇ ರೀತಿ ನಾವು ಓಪನ್ ಮಾಡ್ಬೋದು. ಈಗ ನಾನು ಕೆಲವೊಂದು ಇಮೇಜ್ಗಳನ್ನು ಪ್ರೊಜೆಕ್ಟ್ ಫೈಲ್ಸ್ ಅನ್ನುವ ಭಾಗಕ್ಕೆ ತಂದಿಟ್ಕೊಂಡಿದ್ದೀನಿ. ಈ ಇಮೇಜ್ಗಳಿಂದ ಒಂದು ವಿಡಿಯೋ ಕ್ರಿಯೇಟ್ ಮಾಡಬೇಕು. ಇಮೇಜ್ಗೂ ವಿಡಿಯೋಗೂ ಇರೋ ವ್ಯತ್ಯಾಸ, ಮುಖ್ಯವಾದ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಇಮೇಜ್ ಒಂದು ಸ್ಟಿಲ್ ಆಗಿರುತ್ತೆ, ವಿಡಿಯೋ ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರುತ್ತೆ. ಅಷ್ಟೇ ವ್ಯತ್ಯಾಸ, ಈಗ ನಾವು ಮಾಡಬೇಕಾಗಿರೋದು ಅಷ್ಟೇನೆ. ಹಲವು ಸ್ಟಿಲ್ ಇಮೇಜ್ಗಳನ್ನು ಒಂದರ ನಂತರ ಇನ್ನೊಂದು ಆಟೋಮೆಟಿಕ್ ಆಗಿ ರನ್ ಆಗೋ ರೀತಿ ಮಾಡಬೇಕು. ಇದನ್ನು ನಾವು ಇಂಪ್ರೆಸ್ಸಲ್ಲಿ ಕೂಡ ಮಾಡಬಹುದು, ಅದಕ್ಕಿಂತ ಎಫೆಕ್ಟಿವ್ ಆಗಿ ಓಪನ್ ಶಾಟ್ ವಿಡಿಯೋ ಎಡಿಟರಲ್ಲಿ ನಾವು ಮಾಡ್ಬೋದು. ಈ ಇಮೇಜ್ಗಳನ್ನು ಹೇಗೆ ಆ್ಯಡ್ ಮಾಡೋದು ಅಂತ ಹೇಳಿದ್ರೆ, ಮೊದಲನೇ ವಿಧಾನ ಇಂಡಕ್ಷನ್ ಕಾಲದಲ್ಲಿ ನೀವು ಕಲ್ತಿದ್ದೀರಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ವಿಧಾನ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ ಹೇಳಿದ್ರೆ ಅದನ್ನ ಮೇಲೆ ಕ್ಲಿಕ್ ಮಾಡಿ ಅದನ್ನು ಟ್ರ್ಯಾಕಿಗೆ ತಂದು ಜೋಡಿಸೋದು. ಟ್ರ್ಯಾಕಿಗೆ ತಂದು ಜೋಡಿಸಿದಾಗ ಟ್ರ್ಯಾಕ್ ಮೇಲೆ ಆ ಇಮೇಜ್ ಕೂತ್ಕೊಂಡಿದೆ. ನಾನು ಪ್ರಿವ್ಯೂ ಮಾಡಿ ನೋಡಿದಾಗ, ಪ್ರಿವ್ಯೂ ಮಾಡೋದಕ್ಕೆ ಈ ಬಟನ್ ಅನ್ನು ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿ ನೋಡಿದಾಗ ಆ ಇಮೇಜ್ ರನ್ ಆಗ್ತಾ ಇದೆ. ಎಷ್ಟು ಸೆಕೆಂಡ್ಗಳ ಕಾಲ ಆ ಇಮೇಜ್ ರನ್ ಆಗ್ತಾ ಇದೆ ಅಂತನ್ನೋದು ಡಿಫಾಲ್ಟ್ ಆಗಿ 10 ಸೆಕೆಂಡ್ ತಗೊಂಡ್ಬಿಟ್ಟಿರುತ್ತೆ. ನನಗೆ ಅದಕ್ಕಿಂತ ಕಡಿಮೆ ಟೈಮ್ ಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಟೈಮ್ ಬೇಕು ಅಂತಂದ ಏನ್ ಮಾಡೋದು, ಅಥವಾ ಇಮೇಜ್ ಪ್ಲೇನ್ ಆಗಿ ರನ್ ಆಗೋದು ಬೇಡ, ಸ್ವಲ್ಪ ಎಫೆಕ್ಟ್ ಕೊಡಬೇಕು ಅಂತಂದಾಗ ಏನ್ ಮಾಡೋದು, ಅದಕ್ಕೆ ಅಂತಾನೆ ಮತ್ತೊಂದು ಆಪ್ಷನ್ ಅನ್ನ ನಾವು ಬಳಸ್ಕೋತೀವಿ. ನಾನು ಈಗೇನು ಬದಲಾವಣೆ ಮಾಡಿದೆ ಅದನ್ನ ವಾಪಸ್ ತೆಗ್ದಾಗ್ತಾ ಇದ್ದೀನಿ. ಈ ಪಾಯಿಂಟರ್ ಅನ್ನ ಮತ್ತೆ 0 ತಗೊಂಡೋಗಿ ನಿಲ್ಲಿಸ್ತಾ ಇದ್ದೀನಿ. ಜ್ಞಾಪಕ ಇರಲಿ, ಈ ಪಾಯಿಂಟರ್ ಎಲ್ಲಿದೆ ಅಲ್ಲಿಂದ ಮುಂದಿನ ಎಡಿಟಿಂಗ್ ಶುರು ಆಗುತ್ತೆ. ಅಂದ್ರೆ ಮತ್ತೊಂದು ನೀವು ಇಮೇಜ್ ಅನ್ನ ಆಡ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಆಟೋಮೆಟಿಕ್ ಆಗಿ ಅದನ್ನ ಆಡ್ ಮಾಡಿದ್ರೆ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ, ಅಥವಾ ಟೈಮ್ ತೋರಿಸೋದಾದ್ರೆ ಆ ಪಾಯಿಂಟ್ ಅದ ಹತ್ರ ಟೈಮ್ ತೋರಿಸುತ್ತೆ. ಅದು ನೋಡೋಣ ಮುಂದೆ ಅದ್ರ ಉದಾಹರಣೆ ಸಮೇತ ವಿವರಿಸ್ತೀನಿ. ಈಗ ನಾನು ಆ ಇಮೇಜ್ ಅನ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋದರ ಬದಲಾಗಿ ರೈಟ್ ಕ್ಲಿಕ್ ಮಾಡ್ತೀನಿ. ಆ್ಯಡ್ ಟು ಟೈಮ್ ಲೈನ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ, ಆ್ಯಡ್ ಟು ಟೈಮ್ ಲೈನ್ ಅಂತ. ಆ್ಯಡ್ ಟು ಟೈಮ್ ಲೈನ್ ಕೊಟ್ಟೆ, ನನಗೆ ಹೊಸದಿಂದ ವಿಂಡೋ ತರ್ಕೊಳ್ತು. ಈ ವಿಂಡೋದಲ್ಲಿ ಎಷ್ಟು ಆಪ್ಷನ್ಸ್ ಇದೆ ನೋಡೋಣ. ಮೊದಲನೇದಾಗಿ ಎಲ್ಲಿಂದ ಯಾವ ಟೈಮ್ನಿಂದ ಈ ಇಮೇಜ್ ರನ್ ಆಗೋದಕ್ಕೆ ಶುರು ಆಗಬೇಕು. 0 ಇದೆ ಇಲ್ಲಿ, 0.00 ಅಂತ.
ಯಾವ ಟ್ರ್ಯಾಕಲ್ಲಿ ಇರಬೇಕು ಮತ್ತು ಅದು ಎಷ್ಟು ಸೆಕೆಂಡ್ಗಳ ಕಾಲ ರನ್ ಆಗಬೇಕು. ಈಗ ಅದು 0 ಸೆಕೆಂಡಿಂದ 10 ಸೆಕೆಂಡ್ ತನಕ ರನ್ ಆಗಬೇಕು ಅಂತ ಡಿಫಾಲ್ಟ್ ಆಗಿ ತಗೊಂಡಿದೆ. ನಾನು ಅದನ್ನು ಚೇಂಜ್ ಮಾಡ್ತೀನಿ, 0 ಸೆಕೆಂಡಿಂದ 10 ಸೆಕೆಂಡ್ ಬೇಡ, ನನಗೆ ಕೇವಲ 6 ಸೆಕೆಂಡ್ ಮಾತ್ರ ಬೇಕು ಅಂತ ಹೇಳಿದ್ರೆ ಚೇಂಜ್ ಮಾಡಿದೆ. ಇದರ ಜೊತೆಗೆ ಟೈಮ್ ನಿರ್ಧಾರ ಮಾಡೋದ್ರ ಜೊತೆಗೆ ಕೆಲವೊಂದು ಎಫೆಕ್ಟ್ಗಳನ್ನು ಕೂಡ ನಾನಿಲ್ಲಿ ಸೇರಿಸ್ಬೋದು ಪರ್ಟಿಕ್ಯುಲರ್ಲಿ ಆ ಇಮೇಜ್ಗೆ. ಯಾವುದು ಆ ಎಫೆಕ್ಟ್ಗಳು ಅಂತ ಹೇಳಿದ್ರೆ ಫೇಡ್ ಇನ್ ಫೇಡ್ ಔಟ್ ಅಥವಾ ಫೇಡ್ ಇನ್ ಆ್ಯಂಡ್ ಔಟ್ ಎರಡೂ ಸಹ. ಅಂದರೆ ಫೇಡ್ ಇನ್ ಅಂತಂದರೆ ಮೊದಲು ಬ್ಲ್ಯಾಂಕ್ ಸ್ಕ್ರೀನ್ ಇರುತ್ತೆ, ನಿಧಾನವಾಗಿ ಇಮೇಜ್ ಓಪನ್ ಆಗುತ್ತೆ. ಫೇಡ್ ಔಟ್ ಅಂತ ಹೇಳಿದ್ರೆ ಇಮೇಜಿಂದ ಬ್ಲ್ಯಾಂಕ್ ಸ್ಕ್ರೀನ್ ಹೋಗುತ್ತೆ, ಕಪ್ಪು ಸ್ಕ್ರೀನಿಗೆ ಬರುತ್ತೆ. ಆ ಥರದ ಎಫೆಕ್ಟ್ ನಾನಿಲ್ಲಿ ಫೇಡ್ ಇನ್ ಆ್ಯಂಡ್ ಔಟ್ ಅಂತ ತಗೊಳ್ತೀನಿ. ಹಾಗೆಯೇ ಇಮೇಜ್ ನಾನು ಝೂಮ್ ಮಾಡ್ಬೇಕಂತ ಹೇಳಿದರೆ ನಾನು ಝೂಮ್ ಅನ್ನೋ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಝೂಮ್ ಔಟ್ ಅನ್ನೋ ಆಪ್ಷನನ್ನು ಸದ್ಯಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬೇರೆ ಬೇರೆ ಎಫೆಕ್ಟ್ಗಳನ್ನು ನೀವು ಮುಂದಿನ ದಿನಗಳಲ್ಲಿ ಟ್ರೈ ಮಾಡಬಹುದು. ನೀವು ವಿಡಿಯೋ ಕ್ರಿಯೇಟ್ ಮಾಡಬೇಕಾದ್ರೆ ಟ್ರೈ ಮಾಡ್ಬೋದು. ಮತ್ತು ಇಲ್ಲಿ ಟ್ರಾನ್ಸಿಷನ್ ಅಂತ ಇದೆ, ಆ ಇಮೇಜ್ ಸ್ಕ್ರೀನ್ ಮೇಲಿಗೆ ಹೇಗೆ ಬರಬೇಕು ಅಂತನ್ನೋದು. ಇದರ ಕೆಲವು ಉದಾಹರಣೆಯನ್ನು ನೀವು ಇಂಪ್ರೆಸ್ ಫೈಲ್ ಕ್ರಿಯೇಟ್ ಮಾಡಬೇಕಾದ್ರೆ ಕೂಡ ನೋಡಿರ್ತೀರಿ. ಇಲ್ಲಿ ನಾನು ಸಿಂಪಲ್ ಆಗಿರೋದು ಯಾವುದಾದ್ರೂ ಒಂದು ಟ್ರಾನ್ಸಿಷನ್ ತಗೊಳ್ತೀನಿ. ಟ್ರಾನ್ಸಿಷನ್ ಅಂದರೆ ಇಮೇಜ್ ಸ್ಕ್ರೀನ್ ಮೇಲೆ ಹೇಗೆ ಬರಬೇಕು ಅಂತನ್ನೋದು. ಸರ್ಕಲ್ ಔಟ್ ಟು ಇನ್ ಅಂತ ತಗೊಂಡಿದ್ದೀನಿ. ಎಷ್ಟು ಸೆಕೆಂಡ್ ಇರಬೇಕು ಅಂತನ್ನೋದು 1 ಸೆಕೆಂಡ್ ಅಂತಲೇ ಇಟ್ಕೊಳ್ಳೋಣ, ಅಥವಾ 2 ಸೆಕೆಂಡ್ಸ್ ಅಂತ ಇಟ್ಕೊಳ್ಳೋಣ. ನನಗೆ ಇದು ಈ ಟೈಮ್ ಕಡಿಮೆ ಆಯಿತು ಅಂತನ್ನೋದಾದರೆ, ಸದ್ಯಕ್ಕೆ ನನಗೆ ಆ ಟೈಮ್ ಕಡಿಮೆ ಆಯಿತು ಅನ್ನೋದಾದರೆ ನಾನು ಒಂದು 15 ಸೆಕೆಂಡ್ ಕೊಟ್ಕೊಂಡಿದ್ದೀನಿ, ಯಾಕಂದರೆ ಎಫೆಕ್ಟ್ ನನಗೆ ಗೊತ್ತಾಗಲಿ ಈ ಸಂದರ್ಭದಲ್ಲಿ ಅಂತನ್ನೋದಕ್ಕೋಸ್ಕರ. ಓಕೆ, ಕೊಡ್ತೀನಿ. ಟ್ರ್ಯಾಕ್ ಮೇಲೆ ಆ ಇಮೇಜ್ ಬಂದಿದೆ. ಈಗ ಪ್ರಿವ್ಯೂ ನೋಡೋಣ ಹೇಗೆ ಇರುತ್ತೆ ನಾನು ಅಪ್ಲೈ ಮಾಡಿದ ಎಫೆಕ್ಟ್ ಅಂತ. ಝೂಮ್ ಔಟ್ ಆಗ್ತಾ ಇದೆ, ಆಗಲೇ ಸರ್ಕಲ್ ಇನ್ ಇನ್ ಆ್ಯಂಡ್ ಔಟ್ ಆಯಿತು. ಕೊನೆಗೆ ಏನಾಗುತ್ತೆ, ಝೂಮ್ ಔಟ್ ಆದಮೇಲೆ ಫೇಡ್ ಔಟ್ ಆಗಬೇಕು. ಸೊ ನಾನು ಅಪ್ಲೈ ಮಾಡಿದಂತಹ ಎಫೆಕ್ಟ್ಗಳು ಇಲ್ಲಿ ಮಾರ್ಪಾಡಾಗಿದೆ. ಇದೇ ರೀತಿ ಮತ್ತೊಂದು ಇಮೇಜನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಅದನ್ನು ಇದೇ ಟ್ರ್ಯಾಕಿಗೆ ಕೂರಿಸ್ಬೇಕು. ನಾನೇನಾದರೂ ಅದನ್ನು ರೈಟ್ ಕ್ಲಿಕ್ ಮಾಡಿ ಆ್ಯಡ್ ಟು ಟೈಮ್ ಲೈನ್ ಕೊಟ್ಟರೆ ಟೈಮ್ ಇಲ್ಲಿ 21.62 ಅಂತ ತೋರಿಸ್ತಾ ಇದೆ. 21.62 ಅಂದ್ರೆ ಏನು, ನಾನು ಮೊದಲನೇ ಇಮೇಜನ್ನು ಎಂಡ್ ಮಾಡಿದ್ದು 15 ಸೆಕೆಂಡ್ಗೆ. 21.62 ಅಂತ ಯಾಕೆ ತೋರಿಸ್ತಿದೆ ಅಂತ ಹೇಳಿದ್ರೆ, ನಾನು ಆಗಲೇ ಅದನ್ನು ಪಾಯಿಂಟ್ ಔಟ್ ಮಾಡಿದ್ದೆ, ಪಾಯಿಂಟರ್ ಎಲ್ಲಿರುತ್ತೆ ಅಲ್ಲಿಗೆ ಅದು ಎಂಡ್ ಆಗಿರುತ್ತೆ ಅಂತ. ಸದ್ಯಕ್ಕೆ ನಾನು ಇದನ್ನು ಕ್ಯಾನ್ಸಲ್ ಮಾಡ್ತೀನಿ. ಬೇಕಾದರೆ ನಾನು ಪಾಯಿಂಟರನ್ನು ಇಲ್ಲೇ ತಗೊಂಡು ಬಂದರೆ ಆ್ಯಡ್ ಟು ಟೈಮ್ ಲೈನ್ ಅಂತ ಇದೆಯಲ್ವಾ, ಈ ಆ್ಯಡ್ ಟು ಟೈಮ್ ಲೈನಲ್ಲಿ 15.21 ಸೆಕೆಂಡ್ಸ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಆ ಕಡೆ ಈ ಕಡೆ ಇರುತ್ತೆ. ಎಷ್ಟು ಸೆಕೆಂಡ್ಗಳ ಕಾಲ ರನ್ ಆಗಬೇಕದು, 10 ಸೆಕೆಂಡ್ ಅಂತಿದ್ರೆ 10 ಸೆಕೆಂಡ್ ಇರಲಿ. ಬೇರೆ ಬೇರೆ ಎಫೆಕ್ಟ್ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಫೇಡ್ ಔಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಹಾಗೆಯೇ ಇಲ್ಲಿ ಮತ್ತಾವುದೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಓಕೆ ಅಂದ್ಕೊಳ್ತೀನಿ. ಎರಡೂ ಇಮೇಜ್ಗಳನ್ನು ಸೇರಿಸಿ ಒಂದು ಕ್ಲಿಪ್ಪನ್ನು ಈಗ ನಾನು ರೆಡಿ ಮಾಡಿದ್ದೀನಿ. ಈಗ ಈ ಕ್ಲಿಪ್ಪಲ್ಲಿ ಇರೋದು ಬರೀ ಎರಡೇ ಇಮೇಜ್. ಎಷ್ಟು ಸೆಕೆಂಡ್ಗಳ ತನಕ ಇರಬಹುದು ಅಂತ ಹೇಳಿದರೆ, ಈ ಕ್ಲಿಪ್ಪು ಸುಮಾರು 25-27 ಸೆಕೆಂಡ್ ಇರಬಹುದು. ಕೆಲವೊಂದು ಎಫೆಕ್ಟ್ ಆ್ಯಡ್ ಆಗಿದೆ ಇದಕ್ಕೆ, ನೋಡೋಣ. ಮತ್ತೆ ಇನ್ನೊಂದ್ಸತಿ ಪ್ರಿವ್ಯೂ ಕೊಡೋಣ. ಕೆಲವೊಂದು ಎಫೆಕ್ಟ್ಗಳಲ್ಲಿ ಕೆಲವೊಂದು ಎಫೆಕ್ಟ್ಗಳು ಇದರಲ್ಲಿ ಅಪ್ಲೈ ಆಗಿದೆ. ನಾನು ಸದ್ಯಕ್ಕೆ ಇದನ್ನು ನಿಲ್ಲಿಸ್ತೀನಿ. ಇದು ಬರೀ ಇಮೇಜ್ ಮಾತ್ರ ಬರ್ತಾ ಇದೆ, ಇದರ ಹಿಂದೆ ಸಂಗೀತನೂ ಇರಬೇಕು ನಿಮಗೆ ಅಂತ ಅನಿಸಿದರೆ ಆಡಿಯೋ ಫೈಲನ್ನು ಒಂದು ಇಂಪೋರ್ಟ್ ಮಾಡಿ. ಫೈಲ್, ಇಂಪೋರ್ಟ್ ಫೈಲ್ಸ್, ಆಡಿಯೋ ಫೈಲ್, ಆಡಿಯೋ ಹೋಗ್ತೀನಿ. ಆಡಿಯೋ ಫೈಲ್ ಇದೆ, ಈ ಆಡಿಯೋ ಫೈಲ್ ಅನ್ನ ನಾನು ಇಲ್ಲಿ ಇಂಪೋರ್ಟ್ ಮಾಡ್ಕೊಡ್ತೀನಿ. ಸಾಮಾನ್ಯವಾಗಿ ಆಡಿಯೋ ಫೈಲ್ ಯಾವಾಗ್ಲೂ ಇಮೇಜ್ನ ಕೆಳ ಹಂತದ ಟ್ರ್ಯಾಕ್ನಲ್ಲಿ ಇರಬೇಕು. ಇದನ್ನ ಕಟ್ ಮಾಡೋದಕ್ಕೆ ಎಲ್ಲಿಂದ ಆಡಿಯೋ ಫೈಲ್ ಶುರು ಆಗಬೇಕು, ಎಲ್ಲಿಂದ ಎಂಡ್ ಆಗಬೇಕು ಅಂತನ್ನೋದಕ್ಕೆ ನಾನಿಲ್ಲಿ ಅದನ್ನ ಕ್ರಾಪ್ ಮಾಡ್ಕೊಳ್ತೀನಿ. ಎಲ್ಲಿಂದ ಎಲ್ಲಿ ತನಕ ಇರಬೇಕು ಅಂತನ್ನೋದನ್ನ ಇಲ್ಲಿ ಕ್ರಾಪ್ ಟೂಲಿಂದ ನಾನು ಮಾಡ್ಕೊಳ್ತೀನಿ. ಮತ್ತಿನ್ನೊಂದ್ಸರಿ ಮಾಡ್ತೀನಿ, ನಾನು ಈ ಕ್ರಾಪ್ ಟೂಲ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಈ ಪಾಯಿಂಟರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆ ಪಾಯಿಂಟರ್ ಸೆಲೆಕ್ಟ್ ಮಾಡಿಕೊಂಡು ಮೌಸನ್ನು
ಅದರ ತುದಿಗೆ ತಗೊಂಡು ಬಂದು ಎಲ್ಲಿ ಎರಡನೇ ಇಮೇಜು ಅಥವಾ ಕೊನೆಯ ಇಮೇಜ್ ಎಂಡ್ ಆಗಿದೆ ಅಲ್ಲಿಗೆ ತಗೊಂಡ್ಬಂದು ನಿಲ್ಲಿಸ್ಕೊತೀನಿ. ಇದನ್ನ ಟೈಮ್ ಲೈನ್ ಬಳಸಿ ಕೂಡ ಮಾಡಬಹುದು, ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಕಲ್ತ್ಕೊಳ್ಬಹುದು ನೀವೇ. ಈಗ ನಾನು ಮತ್ತೆ ಪ್ರಿವ್ಯೂ ನೋಡ್ತೀನಿ. ಪ್ರಿವ್ಯೂ ನೋಡ್ಬೇಕಂದ್ರೆ ಪಾಯಿಂಟರ್ನ ಜೀರೋ ತಗೊಂಡ್ಬಂದಿರ್ತೀನಿ, ಪ್ರಿವ್ಯೂ ಕೊಡ್ತೀನಿ. ಈಗ ಇಮೇಜ್ ರನ್ ಆಗ್ತಿದೆ, ಜೊತೆಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಕೂಡ ಬರ್ತಾ ಇದೆ. ನೀವು ಗಮನಿಸಿದ್ರೆ ನಾನು ಎಲ್ಲಿ ಅದನ್ನ ಕ್ರಾಪ್ ಮಾಡಿದೆ ಅಲ್ಲಿಗೆ ಆಡಿಯೋ ಫೈಲ್ ನಿಂತು ಹೋಗಿದೆ. ಇದೇ ರೀತಿ ಬರೀ ಆಡಿಯೋ ಫೈಲ್ ಅಲ್ಲ, ವಿಡಿಯೋ ಫೈಲ್ನು ಕೂಡ ಎಡಿಟ್ ಮಾಡಬಹುದು, ಕ್ರಾಪ್ ಮಾಡಬಹುದು. ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸದ್ಯಕ್ಕೆ ನಾವು ಇದುವರೆಗೆ ಮಾಡಿದ ಕಾರ್ಯ ಹಲವು ಇಮೇಜ್ಗಳನ್ನ ಒಂದರ ನಂತರ ಮತ್ತೊಂದಾಗಿ ವಿಡಿಯೋ ಮಾಡೋದು ಹೇಗೆ, ಮೂವಿ ಮಾಡೋದು ಹೇಗೆ, ಮಾಡಿದ ಮೂವಿಗೆ ಕ್ರಿಯೇಟ್ ಮಾಡಿದ ಮೂವಿಗೆ ಆಡಿಯೋ ಟ್ರ್ಯಾಕ್ ಅನ್ನ ಆಡ್ ಮಾಡೋದು ಹೇಗೆ, ಆಡಿಯೋ ಟ್ರ್ಯಾಕ್ ಅನ್ನ ಕ್ರಾಪ್ ಮಾಡೋದು ಹೇಗೆ ಅಂತನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ಮತ್ತೊಂದಷ್ಟು ಓಪನ್ ಶಾಟ್ನ ವಿಷಯಗಳನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು.